ಅರಮನೆ ನಗರಿಯಲ್ಲಿ ಘಮ್ಮೆನ್ನುತ್ತಿದೆ ಪಾಕ. ದೇಶ ವಿದೇಶದಲ್ಲೂ ಇದು ತುಂಬಾ ಆಕರ್ಷಕ. ಮೈಸೂರು ಪಾಕ ಹೆಸರೇಳಿದ್ರೆ ಸಾಕು, ಬಾಯಲ್ಲಿ ನೀರೂರುತ್ತೆ. ಕರುನಾಡಲ್ಲಿ ಯಾವುದೇ ಖುಷಿ ಹಂಚಿಕೊಳ್ಳಬೇಕೆಂದ್ರು ಈ ಸ್ವೀಟ್ ಇರಲೇಬೇಕು. ಬಾಯಲ್ಲಿ ಮೈಸೂರು ಪಾಕ್ ಇಡದ ಹೊರತು ನಮ್ಮ ಸಂಭ್ರಮ ಪರಿಪೂರ್ಣವಾಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ಸಿಹಿ ನಮ್ಮ ಭಾಗವಾಗಿ ಬಿಟ್ಟಿದೆ. ಮೈಸೂರು ಪಾಕ್ ಎಂಬ ಸಿಹಿ ಪದಾರ್ಥ ಹುಟ್ಟಿಕೊಂಡ ಕಥೆಯೇ ಇಂಟ್ರೆಸ್ಟಿಂಗ್. 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿತ್ತು. ಅವರು ಭೋಜನ ಪ್ರಿಯರು. ಪ್ರತಿ ಬಾರಿ ಊಟ ಮಾಡಿದಾಗಲೂ ಹೊಸ ತರದ ಖಾದ್ಯ ಇರಲೇಬೇಕು. ಒಂದೊಮ್ಮೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಹೊಸ ಬಗೆಯ ಸಿಹಿ ತಯಾರಿಸುವಂತೆ ಆದೇಶಿಸಿದ್ದರು. ಆಗ ಅರಮನೆಯಲ್ಲಿ ಮುಖ್ಯ ಅಡುಗೆ ಕೆಲಸದವರಾಗಿದ್ದ ಕಾಕಾಸುರ ಮಾದಪ್ಪ ಏನೋ ಮಾಡಲು ಹೋಗಿ ಪಾಕದಂತಹ ಪದಾರ್ಥವೊಂದು ತಯಾರಾಗಿತ್ತು. ಅಚಾನಕ್ಕಾಗಿ ತಯಾರಾದ ಆ ಪಾಕ ರಾಜರಿಗೆ ಬಲು ಇಷ್ಟವಾಯಿತು. ಅಂಬಾವಿಲಾಸ ಅರಮನೆ ಹೊರಭಾಗದಲ್ಲಿ ಅಂಗಡಿ ಹಾಕಿಸಿಕೊಟ್ಟು ಜನಸಾಮಾನ್ಯರಿಗೂ ಅರಮನೆ ಖಾದ್ಯದ ರುಚಿ ಸಿಗುವಂತೆ ಮಾಡಿದ್ರು. ಮಾದಪ್ಪ ತೆರೆದ ಗುರು ಸ್ವೀಟ್ ಸಖತ್ ಫೇಮಸ್. 1957ರಲ್ಲಿ ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ಗುರು ಸ್ವೀಟ್ಸ್ ಎಂಬ ಅಂಗಡಿ ತೆರೆಯಲಾಯಿತು. ಮಾದಪ್ಪ ಶುರು ಮಾಡಿದ ಈ ಅಂಗಡಿ ಈಗಲೂ ಫೇಮಸ್. ಅದೇ ರುಚಿ ಅದೇ ಶುಚಿಯಲ್ಲಿ ಈಗಲೂ ಇಲ್ಲಿ ಮೈಸೂರು ಪಾಕ್ ತಯಾರಾಗುತ್ತೆ. 1920ನೇ ಶತಮಾನದಲ್ಲೂ ಮೈಸೂರು ಭಾಗದಲ್ಲಿ ರೇಷ್ಮೆ ಕೃಷಿ ಹೆಚ್ಚಾಗೇ ಇತ್ತು. ಇದನ್ನ ಬಳಸಿ ಮೊದಲು ಮೈಸೂರು ರಾಜಮನೆತನದವರಿಗೆ ಬಟ್ಟೆಗಳನ್ನ ನೇಯ್ದು ಕೊಡಲಾಗುತ್ತಿತ್ತು. ನಂತರ ಶಸ್ತ್ರಸಜ್ಜಿತ ಸೈನಿಕರಿಗೂ ರೇಷ್ಮೆ ಬಟ್ಟೆ ನೀಡಲಾಗುತ್ತಿತ್ತು. ಹೀಗೆ ರಾಜರು ಬಳಸುತ್ತಿದ್ದ ರೇಷ್ಮೆ ಬಟ್ಟೆ ಈಗ ಬ್ರಾಂಡ್ ಆಗಿದೆ. ಮೈಸೂರು ಸಿಲ್ಕ್ ಹೆಸರಿನಲ್ಲಿ ಸಾಮಾನ್ಯ ಜನರಿಗೂ ಸಿಗುತ್ತಿದೆ. ಮಾರುಕಟ್ಟೆಯಲ್ಲಿ ನಾನಾ ಸೋಪುಗಳು ಸಿಗುತ್ತವೆ. ಸಾಕಷ್ಟು ಪೈಪೋಟಿ ಬೇರೆ ಇದೆ. ಈಗಲೂ ಮೈಸೂರು ಸ್ಯಾಂಡಲ್ ಸೋಪ್ ಬೇಡಿಕೆ ಉಳಿಸಿಕೊಂಡಿದೆ. ವಿದೇಶಗಳಲ್ಲೂ ಸ್ಯಾಂಡಲ್ ಸುವಾಸನೆ ಬೀರುತ್ತಿದೆ. ಮೈಸೂರು ಭಾಗದಲ್ಲಿ ಪ್ರಪಂಚದಲ್ಲೇ ಹೆಚ್ಚು ಎನಿಸುವಷ್ಟು ಶ್ರೀಗಂಧ ಬೆಳೆಯಲಾಗುತ್ತಿತ್ತು. ಆಗ ಶ್ರೀಗಂಧ ಮರದ ತುಂಡುಗಳು ಹಾಗೂ ಶ್ರೀಗಂಧದ ಎಣ್ಣೆಯನ್ನ ಯುರೋಪ್ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ಆದ್ರೆ ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ರಫ್ತು ಮಾಡಲು ತೀರಾ ತೊಂದರೆಯಾಯಿತು. ಶ್ರೀಗಂಧದ ತುಂಡುಗಳನ್ನ ಎಲ್ಲಿಡಬೇಕೆಂಬುದೇ ಮೈಸೂರು ಮಹಾರಾಜರಿಗೆ ತಿಳಿಯಲಿಲ್ಲ. ಆಗ ಶ್ರೀಗಂಧದ ಎಣ್ಣೆ ಬಳಸಿ ಸೋಪ್ ತಯಾರಿಸುವ ಯೋಚನೆ ಬಂತು. ನಾಲ್ವಡಿ ಕೃಷ್ಣರಾಜ ಒಡೆಯರು 1916ರಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಶುರು ಮಾಡಿದ್ರು. ಕರ್ನಾಟಕದಲ್ಲಿ ಮೂರು ಬಗೆಯ ಮಲ್ಲಿಗೆ ತಳಿಗಳಿವೆ. ಒಂದು ಮೈಸೂರು ಮಲ್ಲಿಗೆ, ಎರಡನೆಯದು ಹಡಗಲಿ ಮಲ್ಲಿಗೆ ಹಾಗೂ ಮೂರನೆಯದು ಉಡುಪಿ ಮಲ್ಲಿಗೆ. ಮೈಸೂರು ಎಂಬ ಹೆಸರಿನೊಂದಿಗೆ ತಳುಕು ಹಾಕಿಕೊಂಡಿರೋ ಮಲ್ಲಿಗೆ ರಾಜ್ಯದಲ್ಲಿ ಸಖತ್ ಫೇಮಸ್. ದೇಶಾದ್ಯಂತ ಹೆಸರುವಾಸಿಯಾಗಿರೋ ಈ ಮಲ್ಲಿಗೆ ಮೈಸೂರಿಗೆ ಬ್ರಾಂಡ್ ಗಿರಿ ತಂದುಕೊಟ್ಟಿದೆ. ದೇಶ ವಿದೇಶಗಳಲ್ಲಿ 300ಕ್ಕೂ ಹೆಚ್ಚು ಮಲ್ಲಿಗೆ ತಳಿಗಳಿವೆ. ಅದರಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಸುತ್ತಮುತ್ತ ಬೆಳೆಯೋ ಮೈಸೂರು ಮಲ್ಲಿಗೆ ಜನಪ್ರಿಯ. ಶ್ರೀರಂಗಪಟ್ಟಣದಲ್ಲಿ ಬೆಳೆಯುವ ಸುವಾಸನೆ ಭರಿತ ಈ ಮಲ್ಲಿಗೆಯನ್ನು ಮೈಸೂರು ದಸರಾ ವೇಳೆಯಲ್ಲಿ ಅಲಂಕಾರಕ್ಕಾಗಿ ಬಳಸುತ್ತಿದ್ದರು. ಈ ಮೈಸೂರು ಮಲ್ಲಿಗೆ ಇಲ್ಲದೆ ಚಾಮುಂಡೇಶ್ವರಿ ಪೂಜೆಯೇ ನೆರವೇರುವುದಿಲ್ಲ. ಹೀಗಾಗಿ ಇದಕ್ಕೆ ಮೈಸೂರು ಮಲ್ಲಿಗೆ ಎಂಬ ಹೆಸರು ಬಂತು. ತಾಂಬೂಲ, ಪೂಜೆ ಹೀಗೆ ನಾನಾ ಕಾರಣಕ್ಕಾಗಿ ವೀಳ್ಯದೆಲೆಯನ್ನ ಬಳಸುತ್ತೇವೆ. ರಾಜ್ಯದಲ್ಲಿ ಮೈಸೂರು ಭಾಗದಲ್ಲಿ ಬೆಳೆಯುವ ವೀಳ್ಯದೆಲೆ ತುಂಬಾ ಪ್ರಸಿದ್ಧಿ. ಮೈಸೂರು ಸುತ್ತಮುತ್ತ ಬೆಳೆಯೋ ವೀಳ್ಯದೆಲೆ ಖಾರ ಕಡಿಮೆ ಇರುತ್ತೆ. ಹೀಗಾಗಿ ತಾಂಬೂಲವಾಗಿ ಬಳಸಲು ಹೆಚ್ಚು ಬೇಡಿಕೆ ಇದೆ. ಮಾರುಕಟ್ಟೆಯಲ್ಲಿ ಮೈಸೂರು ವೀಳ್ಯದೆಲೆಗೆ ಹೆಚ್ಚಿನ ಬೆಲೆ ಇದೆ. ತಾಂಬೂಲದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೈಸೂರು ವೀಳ್ಯದೆಲೆ ಜೀರ್ಣಕ್ರಿಯೆ ಹಾಗೂ ಲೈಂಗಿಕ ಆಸಕ್ತಿಗೆ ಪೂರಕವಾಗಿದೆ. ಮೈಸೂರು ಭಾಗದಲ್ಲಿ ಬೆಳೆಯುವ ವೀಳ್ಯದ ತಳಿ ಮೈಸೂರು ವೀಳ್ಯದೆಲೆ ಅಂತಾನೆ ಹೆಸರುವಾಸಿಯಾಗಿದೆ. ಹಿಂದೂ ಸಂಪ್ರದಾಯದಂತೆ ದೇವರ ಚಿತ್ರಗಳನ್ನ ಮಾತ್ರ ಚಿತ್ರಿಸಲಾಗುತ್ತದೆ. ಇದು ಮೈಸೂರು ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆ ಅಂತಾನೆ ಫೇಮಸ್ ಆಗಿದೆ. ಮೈಸೂರು ಮಹಾರಾಜರು ಅಲಂಕರಿಸಿದ ಜರಿಪೇಟವನ್ನ ಧರಿಸುತ್ತಿದ್ದರು. ಅರಮನೆ ಜೊತೆ ಸಂಬಂಧ ಇಟ್ಟುಕೊಂಡಿದ್ದ ಆಡಳಿತಗಾರರು, ಕವಿಗಳು, ವಿದ್ವಾಂಸರು ಕೂಡ ರಾಜರ ರೀತಿಯೇ ಪೇಟವನ್ನ ಧರಿಸುತ್ತಿದ್ದರು. ರಾಜರ ದರ್ಬಾರ್ಗೆ ಹೋಗುವಾಗ ದರ್ಬಾರ್ ಉಡುಪು, ಪೇಟ ಕಡ್ಡಾಯವಾಗಿತ್ತು. ಈಗ ಯಾರನ್ನೇ ಸನ್ಮಾನಿಸಬೇಕಾದ್ರೂ ಮೈಸೂರು ಪೇಟವನ್ನೇ ತೊಡಿಸಲಾಗುತ್ತದೆ. ಇನ್ನು ಮದುವೆ ಸಮಾರಂಭಗಳಲ್ಲಿ ವರನಿಗೆ ಕಡ್ಡಾಯವಾಗಿ ಮೈಸೂರು ಪೇಟ ತೊಡಿಸ್ತಾರೆ.
ಇಷ್ಟೇ ಅಲ್ಲ, ಮೈಸೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಮೈಸೂರು ಪೇಟ ತೊಡಿಸುವ ಸಂಪ್ರದಾಯ ಇತ್ತೀಚೆಗೆ ಶುರುವಾಗಿದೆ. ರೇಷ್ಮೆಯಿಂದ ತಯಾರಿಸಿದ ಆ ಪೇಟ ನಮ್ಮ ಕರುನಾಡ ಸಂಸ್ಕೃತಿಯ ಭಾಗವಾಗಿದೆ.